ಪರಿಹಾರ ಸರ್ಕಾರ ನಾನಾ ನೀನ ಪ್ರತಿಷ್ಠೆ ಫೈಟ್ ಅಲ್ಲಿ ಗೆಲ್ಲೋದ್ಯಾರು ಶರತ್ ಬಚ್ಚೇಗೌಡ ವರ್ಸಸ್ ಎಂಟಿಬಿ ನಾಗರಾಜ್ ಕಾಳಗದಲ್ಲಿ ಹೊಸಕೋಟೆ ಕಿಂಗ್ ಯಾರಾಗ್ತಾರೆ ಎಸ್ ಮತ್ತೊಂದು ಪ್ರತಿಷ್ಠೆ ಕ್ಷೇತ್ರ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಇಲ್ಲಿ ಪಕ್ಷಗಳು ನಗಣ್ಯ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಬಿಜೆಪಿಯಿಂದ ಸಚಿವರಾಗಿರ್ತಕ್ಕಂಥ ಎಂಟಿ ಬಿ ನಾಗರಾಜ್ ಅಭ್ಯರ್ಥಿ ಇಬ್ಬರ ಕಾಳಗ ಜೋರಾಗಿ ನಡೀತಾ ಇದೆ ಕೆಲವೊಂದಿಷ್ಟು ತಂತ್ರಗಾರಿಕೆ ಕೂಡ ಆಗ್ತಿದೆ ಇನ್ನೊಬ್ರು ಶರತ್ ಬಚ್ಚೇಗೌಡ ಅಂತ ಇನ್ನೊಬ್ಬ ಇಂಡಿಪೆಂಡೆಂಟ್ ಇದಾರೆ ಅವ್ರದ್ದು ಕುಕ್ಕರ್ ಗುರುತು ಲಾಸ್ಟ್ ಟೈಮು ಶ ಸ್ವಾಭಿಮಾನಿ ಶರತ್ ಬಚ್ಚೇಗೌಡ ಕುಕ್ಕರ್ ಗುರುತಾಗಿತ್ತು ಅದೊಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗಿದೆ ಅನ್ನೋ ಒಂದು ಪ್ರಚಾರ ಆಗ್ತಾ ಇದೆ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಬಂದು ಅಬ್ಬರವಾಗಿ ಪ್ರಚಾರವನ್ನು ಮಾಡಿದ್ರು ಅದೆಲ್ಲ ಒಂದ್ ಕಡೆ ಪಾಸಿಟಿವ್ ಆಗ್ಬಹುದು ಶರತ್ ಬಚ್ಚೇಗೌಡ ಲೆಕ್ಕಾಚಾರ ಮೋದಿ ಬರ್ಲಿ ಪ್ರಿಯಾಂಕಾ ಬರ್ಲಿ ವರ್ಕ್ಔಟ್ ಆಗಲ್ಲ ಇಲ್ಲ ಓನ್ಲಿ ಬಚ್ಚೇಗೌಡ ವರ್ಸಸ್ ಅವರೇ ಅವರೇ ಹೀರೋಗಳು ಅವರೇ ವಿಲನ್ ಗಳು ಅಲ್ಲಿ ಅಂದ್ರೆ ಅವ್ರಿಗೆ ಇವ್ರ ಹೀರೋ ಇವ್ರ ವಿಲನ್ ಅಂದ್ರೆ ಅಪೋಸಿಟ್ ವಿಲನ್ ಹೀರೋ ಮಾಡ್ಕತ್ತಾರಲ್ಲ ಹಂಗೆ ಸೊ ಹಾಗಾಗಿ ಮೋದಿ ಬಂದ್ರು ಅಷ್ಟೇ ಪ್ರಿಯಾಂಕಾ ಗಾಂಧಿ ಬಂದ್ರು ಅಷ್ಟೇ ಅವರ ವರ್ಕ್ಔಟ್ ಸ್ವಂತ ಹೆಂಗಾಗಿದೆ ಅಂದ್ರೆ ಅಲ್ಲಿ ಹೊಸಕೋಟೆಯಲ್ಲಿ ಜಾತಿ ರಾಜಕಾರಣ ಕೂಡ ವರ್ಕೌಟ್ ಆಗ್ತಿಲ್ಲ ಇಲ್ಲಿ ಈಗ ಒಕ್ಕಲಿಗರೆಲ್ಲ ಶರದ್ ಬಸೆಗೌಡ ಓಟ್ ಆಗ್ತಾರಂತ ಕುರುಬ್ರೆಲ್ಲ ಕೂಡ ಎಂ ಟಿ ಬಿ ನಾಗರಾಜ್ ಓಟ್ ಆಗ್ತಾರಂತ ಇಲ್ಲ ಕುರುಬ್ರಲ್ಲೂ ಕೂಡ ಡಿವೈಡ್ ಆಗಿದೆ ವಕೀಲರು ಸ್ವಲ್ಪ ಡಿವೈಡ್ ಆಗಿದೆ ಅಲ್ಲಿ ಕುರುಬ್ರು ಏ ಶರದ್ ಬಸೆ ಓಟ್ ಹಾಕಿದ್ರೆ ಗೆದ್ರೆ ಶರದ್ ಬಸೇಗೌಡ ಗೆದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಕೆಲವೊಂದಿಷ್ಟು ಒಕ್ಕಲಿಗ ಸಮುದಾಯ ಮತಗಳ ಸೆಳೆದವರೆ ಎಂಟಿ ಬಿ ನಾಗರಾಜ್ ಕೂಡ ಇತ್ತೀಚೆಗೆಷ್ಟು ಒಂದ್ ಸಭೆಯನ್ನ ಮಾಡಿ ಆಮೇಲೆ ಮುಸ್ಲಿಂ ಮತಗಳು ಯಾರ್ಗೋಗ್ತಾರೆ ಅಂತ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರನ ವಹಿಸುತ್ತೆ ಆಮೇಲೆ ಈ ಒ ಬಿ ಸಿ ಓಟ್ಸಿದಾವಲ್ಲ ಅಲ್ಲೂ ಅಷ್ಟೇ ಈಗ ಓ ಬಿ ಸಿ ಓಟ್ಸು ನಿರ್ಣಾಯಕನೇ ಅದು ಮೊದಲು ಆಗಿದೆ ಸಾಲಡೆ ಕಾಂಗ್ರೆಸ್ ಇತ್ತು ಈಗ ಆ ಪರಿಸ್ಥಿತಿ ಇಲ್ಲ ಅಲ್ಲೂ ಡಿವೈಡ್ ಈಗ ಒಂದು ಗೊಲಾ ಸಮುದಾಯದ ಓಟು ಒಂದು ಇಪ್ಪತ್ತು ಸಾವಿರ ಇದ್ದರೆ ಹತ್ತು ಸಾವಿರ ಎಮ್ ಟಿ ಬಿಗೆ ಆರು ಸಾವಿರ ಚೆನ್ನಾಗಿ ಬರ್ತದೆ ಅಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಫಿಫ್ಟಿ ಆಗಿ ಸೊ ಒನ್ ಆಫ್ ದ ಟಫೆಸ್ಟ್ ಫೆಸ್ಟ್ ಕಾನ್ಸ್ಟುನ್ಸಿ ಎಸ್ ಶಿವಶೇಖರ್ ನಿಮ್ಮ ಪ್ರಕಾರ ಹೊಸಕೋಟೆಯಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವ ಥರ ಬೇರೆ ಆಗಿದ್ರೆ ಅಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಆ್ಯಂಡ್ ಫೈನಲಿ ನಮ್ಮ ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ವಿಧಾನಸೌಧಕ್ಕೆ ಹೋಗಿ ನಿಮ್ಮ ಕಾನ್ಸ್ಟೆನ್ಸಿ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಅಭಿವೃದ್ಧಿಗೆ ಯಾರು ಒತ್ತು ಕೊಡ್ತಾರೆ ಅಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನು ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ